ನಮಗೆ ತುಂಬ ಸಂತೋಷ ಅಂದರೆ ನಾನು ಶಿವಮೊಗ್ಗ ಜಿಲ್ಲೆನಾಗಿ ನಮ್ಮ ಗೀತಾ ಶಿವರಾಜ್ಕುಮಾರ್ ಅವರಿಗೆ ಕಾಂಗ್ರೆಸ್ ಪಕ್ಷ ಕರೆದು ಒಂದು ಲೋಕಸಭಾ ಸದಸ್ಯಕ್ಕೆ ನಿಂತ್ಕೊಳ್ಳಿ ಅಂತ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಆ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿಗೆ ಒಂದು ಚಿತ್ರಬಂಧ ಚಿತ್ರೋದ್ಯಮ ಪರವಾಗಿ ಅವರಿಗೆ ವಂದನೆ ಸಲ್ಲಿಸುತ್ತಾ ಅವರು ಈ ಚುನಾವಣೆಯಲ್ಲಿ ಅತ್ಯಧಿಕ ಬಹುಮತದಿಂದ ಕೆಲಸಕ್ಕೆ ನಾವೆಲ್ಲ ಕಾರಣಭೂತರಾಗ್ತೀವಿ. ಯಾಕಂದರೆ ಚಿತ್ರರಂಗಕ್ಕೆ ಇವತ್ತು ಏನು ಅವರು ಎಬ್ಬಿ ಸ್ಥಾನ ನಿಂತ್ಕೊಂಡು ಶಿವಮೊಗ್ಗ ಒಂದು ಭಾಳ ಒಂದು ಪವಿತ್ರವಾದ ಸ್ಥಳ, ತುಂಗಭದ್ರಾ ನದಿ ಅಂತ ಹೇಳ್ತಾ ಇರ್ತೀನಿ. ಅವರು ಕಳೆದ ಬಾರಿನೇ ಗೆಲ್ಲಬೇಕಾಗಿತ್ತು, ನಮ್ಮ ಜೊತೆ ಅದು ಒಳ್ಳೆಯದೇ ಆಯಿತು. ಈ ಬಾರಿ ಅತ್ಯಧಿಕ ಬಹುಮತದಿಂದ ನಾನು ಕಲೆಕ್ಟ್ ಮಾಡಿದ ಮೆಜಾರಿಟಿ, ಅದ್ರ ಬಗ್ಗೆ ಯಾವುದೇ ಸಂಶಯ ಇಲ್ಲ. ಯಾಕಂದರೆ ಅದ್ರ ಬೆನ್ನೆಲುಬಾಗಿ ಮಧುರ ಬಂಗಾರಪ್ಪರು ಕೂಡ ಇದ್ದಾರೆ. ಈಗಾಗಲೇ ಸಾಕಷ್ಟು ಎಜುಕೇಷನ್ ಮಿನಿಸ್ಟರ್ ಆಗಿ ತುಂಬ ಕೆಲಸಗಳನ್ನು ಮಾಡಿ ಎಲ್ಲರೂ ಒಳ್ಳೆ ಕೆಲಸ ಮಾಡಿದ್ರು. ಚಿತ್ರೋದ್ಯಮ ಯಾಕಂದರೆ ಚಿತ್ರೋದ್ಯಮ ನಮ್ಮ ಆಸ್ತಿಯವರು, ರಾಜ್ಕುಮಾರ್ ಕುಟುಂಬ ಅಂದರೆ ನಮಗೆ ಅವ್ರು ಕೊಟ್ಟಿರೋವಂಥ ಸೇವೆ ಬಿಟ್ಟರು ಹೋಗುವಂಥ ಅವರ ಆದರ್ಶ ಅದೆಲ್ಲಗಳ ಪರಿಪಾಲನೆ ಮಾಡ್ಕೊಳ್ಳುವಂಥ ಶಕ್ತಿ ನಮ್ಮ ಗೀತಾ ಶಿವರಾಜ್ಕುಮಾರ್ಗೆ ಭಾಳ ಹತ್ತಿರದ ಬಲೆ. ನಮ್ಮ ಆದ್ಯ ಕರ್ತವ್ಯ ಕೂಡ ಒಂದು ಎಂಟುವರೆ ಚಿತ್ರೋದ್ಯಮದ ಪರವಾಗಿ, ವಾಣಿಜ್ಯ ಮಂಡಳಿ ಪರವಾಗಿ, ಒಕ್ಕೂಟದ ಪರವಾಗಿ, ನಿರ್ದೇಶಾಂಗ ಎಲ್ಲ ಅಂಗಸಂಸ್ಥೆಗಳು ನಾವು ಅವರ ಬೆನ್ನೆಲುಬು ನಿಂತ್ಕೊಂಡು ಈ ಚುನಾವಣೆಯಲ್ಲಿ ಸಕ್ರಿಯವಾದ ಪಾತ್ರ ವಹಿಸ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ನಾವೆಲ್ಲ ನಿಮ್ಮ ಹಿಂದೆ ಇದೀವಿ ಅಕ್ಕ. ಖಂಡಿತವಾಗಲೂ ಈ ಚುನಾವಣೆ ಒಂದು ಮೈಲಿಗಲ್ಲಾಗಲಿ, ಅದಕ್ಕೆ ಮಾಡುವಂಥ ಕೆಲಸ ನಮ್ಮೆಲ್ಲ ಚಿತ್ರೋದ್ಯಮದ ನಿರ್ಮಾಪಕರ ಸಂಘ ಬಹುಮುಖ್ಯವಾದ ಪಾತ್ರ ವಹಿಸ್ತು. ನಮ್ಮ ಬಣಕರ ಅಧ್ಯಕ್ಷತೆ, ನಮ್ಮ ಪ್ರವೀಣ್ ಅವರು, ಗಣೇಶ್ ಅವರು, ಅದ್ರ ಮುಖ್ಯವಾಗಿ ನಾವೆಲ್ಲ ಮಾಜಿ ಅಧ್ಯಕ್ಷಗಳು ಬಂದಿದ್ದು ನೋಡಿದ್ರೆ ಭಾಳ ಖುಷಿ ಖುಷಿಯಿಂದ ಗೀತಾ ಶಿವರಾಜ್ಕುಮಾರ್ ಉಮೇದುವಾರರಾಗಿದ್ದರಿಂದ ನಾವೆಲ್ಲ ಹೋಗಿ ಅದು ಅವತ್ತು ಏನು ನಾಮಿನೇಷನ್ ಫೈಲ್ ಮಾಡೋ ದಿನ ಎಂಟೈರ್ ಚಿತ್ರೋದ್ಯಮದ ಅರ್ಧ ಭಾಗ ನಾವೆಲ್ಲ ಬರ್ತೀವಿ ಆಗ ಅಲ್ಲಿಗೆ ಬಂದು ನಿಮ್ಮ ಮೆನ್ವೆಲ್ಲ ಅಂದ್ಕೊಂಡು ನಾವು ಖಂಡಿತವಾಗಲು ನಮ್ಗೆ ಭಾಳ ಖುಷಿಯಿಂದ ಒಂದು ಹಬ್ಬದ ಜವಾಬ್ದಾರಿ ನಮ್ಮ ಮೇಲೆ ಕೊಟ್ಟಿದ್ದೀರಾ, ನಾವು ಅದನ್ನು ಮಾಡ್ತೀವಿ ಅಂತ.